ಈ ವರ್ಷ ಮೇನಲ್ಲಿ ಲೋಕಸಭೆ ಚುನಾವಣೆ ಮಧ್ಯದಲ್ಲಿ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು ಈಗ ಬಿಜೆಪಿ ಪ್ರಬಲ ಪಕ್ಷ ಅದಕ್ಕೆ ಆರ್ ಎಸ್ ಎಸ್ ನ ಅಗತ್ಯವಿಲ್ಲ ಅಂತ ಅವರು ಹೇಳಿಕೆ ನೀಡಿದ್ರು ಈ ಹೇಳಿಕೆಯ ಪರಿಣಾಮ ಲೋಕಸಭೆ ಚುನಾವಣೆಯಲ್ಲೂ ಕಂಡುಬಂತು ಬಿಜೆಪಿ ಬಹುಮತದಿಂದ ದೂರ ಉಳಿತು ಇದರ ಹಿಂದಿನ ಮುಖ್ಯ ಕಾರಣಗಳಲ್ಲಿ ಒಂದು ಆರ್ ಪ್ರಚಾರಕರ ನಿಷ್ಕ್ರಿಯತೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳಿದ್ರು ಆದರೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಆರ್ ಎಸ್ ಎಸ್ ಬಿಜೆಪಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಎಲ್ಲಾ ಪ್ರಯತ್ನಗಳನ್ನೂ ಮಾಡ್ತಿದೆ ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿಯ ಅನಿರೀಕ್ಷಿತ ಭಾರಿ ಗೆಲುವಿನ ಹಿಂದೆ ಆರ್ ಎಸ್ ಕೊಡುಗೆ ದೊಡ್ಡದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಅದೆಷ್ಟೋ ಮೀಟಿಂಗ್ಗಳು ಮನೆ ಮನೆಗೆ ಭೇಟಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮತ್ತು ಅಭ್ಯರ್ಥಿಗಳ ಆಯ್ಕೆ ಎಲ್ಲವನ್ನೂ ಆರ್ ಎಸ್ ಎಸ್ ಮುಂದೆ ನಿಂತು ನಡೆಸ್ತು ಯಾವ ನಾಯಕರು ಎಲ್ಲಿ ಪ್ರಚಾರ ಮಾಡಬೇಕು ಅಂತಾನು ಅದು ಹೇಳ್ತು ಪರಿಣಾಮ ನಮ್ಮೆಲ್ಲರ ಮುಂದಿದೆ ಕಾಂಗ್ರೆಸ್ ಅರವತ್ತು ಸೀಟು ಗೆಲ್ಲತ್ತೆ ಅಂತ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ರು ಬಿಜೆಪಿ ನಲವತ್ತೆಂಟು ಸೀಟುಗಳನ್ನು ತನ್ನದಾಗಿಸಿಕೊಂಡಿದೆ ಅಷ್ಟೇ ಅಲ್ಲ ಮೂರು ಪಕ್ಷೇತರರ ಬೆಂಬಲವೂ ಅದಕ್ಕೆ ದೊರೆಯಬಹುದು ಬಿಜೆಪಿ ನಾಯಕತ್ವ ಮತ್ತು ಆರ್ ಎಸ್ ನಡುವಿನ ಶೀತಲ ಸಮರದ ಕುರಿತು ಚರ್ಚೆ ನಡೀತಿರುವಾಗಲೇ ಈ ಫಲಿತಾಂಶ ಹೊರಬಂದಿರುವುದು ಬಿಜೆಪಿಗೆ ಇನ್ನೂ ಆರ್ಎಸ್ಎಸ್ನ ಅಗತ್ಯ ಮಾತ್ರವಲ್ಲ ಅನಿವಾರ್ಯ ಇದೆ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದೆ ಈ ಕುರಿತು ದಿ ಪ್ರಿಂಟ್ಗೆ ಪ್ರತಿಕ್ರಿಯಿಸಿದ ಎಸ್ ನಾಯಕರೊಬ್ಬರು ಈ ಗೆಲುವಿನಿಂದ ಬಿಜೆಪಿ ಪಾಠ ಕಲಿತ್ಕೊಳ್ಳತ್ತೆ ಅಂತ ಭಾವಿಸ್ತೇನೆ ಒಂದು ಮುಖದಿಂದ ಚುನಾವಣೆ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡಿಕೊಡ್ಬೇಕು ಸಂಘಟನೆ ಮುಖ್ಯ ಅಂತ ಆರ್ ಎಸ್ ಎಸ್ ನಾಯಕರು ಹೇಳಿದ್ದಾರೆ ಒಂದರ್ಥದಲ್ಲಿ ಇದು ಮೋದಿ ಮಯ ಚುನಾವಣೆ ಅಲ್ಲ ಅಂತ ಆರ್ ಎಸ್ ಎಸ್ ನಾಯಕರು ಹೇಳಿದ್ದಾರೆ ಈ ಬಾರಿ ಮೋದಿ ಹರಿಯಾಣದಲ್ಲಿ ಮಾಡಿದ್ದು ಕೇವಲ ನಾಲ್ಕೇ ನಾಲ್ಕು ರ್ಯಾಲಿ ರಾಜ್ಯದಲ್ಲಿ ಸೋಲಾಗುವ ಭಯದಿಂದಲೇ ಅವರು ಹೆಚ್ಚು ರ್ಯಾಲಿ ಮಾಡಲಿಲ್ಲ ಅಂತಾನೂ ಹೇಳಲಾಗಿತ್ತು ಆದರೆ ಮೋದಿ ಅವರಿಲ್ದೇನೆ ಬಿಜೆಪಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ ಹರಿಯಾಣ ಚುನಾವಣೆಯ ಫಲಿತಾಂಶ ನೋಡಿ ಪಕ್ಷ ಮತ್ತೆ ಸಂಘಟನಾತ್ಮಕವಾಗಿ ಬಲವಾಗಿದೆ ಅಂತ ಆರ್ ಎಸ್ ಎಸ್ಗೆ ಕಾಣ್ತಿದೆ ಈ ವಿಷಯದ ಖುಷಿಯೂ ಆರ್ ಎಸ್ ಎಸ್ಗೆ ಇರಬಹುದು ತಾನು ಹೆಮ್ಮೆ ಪಡುವ ಶಿಸ್ತು ಮತ್ತು ಸಂಘಟನಾ ಬಲ ವಾಪಸ್ ಬಂದಿದೆ ಅನ್ನೋ ವಿಶ್ವಾಸ ಆರ್ ಎಸ್ ಎಸ್ಗೆ ಈಗ ಬಂದಿರಬಹುದು ಬಿಜೆಪಿ ಲೋಕಸಭೆ ಚುನಾವಣೆ ವೇಳೆ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಟ್ಟಿರಲಿಲ್ಲ ಅನ್ನೋ ಆರೋಪ ಇತ್ತು ಆದ್ರೆ ಹರಿಯಾಣದಲ್ಲಿ ಕಾರ್ಯಕರ್ತರ ಮಾತನ್ನ ಬಿಜೆಪಿ ಕೇಳಿದೆ ಅಂತ ಆರ್ ಎಸ್ ಎಸ್ ನಾಯಕರೊಬ್ಬರು ಪ್ರಿಂಟ್ಗೆ ಹೇಳಿದ್ದಾರೆ ಹರಿಯಾಣದಲ್ಲಿ ಮತದಾನ ಹೆಚ್ಚಾಗಿರುವುದೇ ಆರ್ ಎಸ್ ಎಸ್ ನ ಕೆಲಸ ಮಾಡಿದೆ ಅನ್ನೋದರ ಅತಿ ದೊಡ್ಡ ಪುರಾವೆ ಆರ್ಎಸ್ಎಸ್ ಕೆಲಸ ಒಂದು ಅಂಶ ಮಾತ್ರ ಬಿಜೆಪಿ ತಳಮಟ್ಟದಲ್ಲಿ ಆರ್ಎಸ್ಎಸ್ ನಾಯಕರ ಸಹಾಯ ಕೇಳಿರುವುದು ಬಿಜೆಪಿಗೆ ಲಾಭ ಕೊಟ್ಟಿದೆ ಅಂತ ಹಿರಿಯ ಆರ್ಎಸ್ಎಸ್ ನಾಯಕ ರತನ್ ಶಾರದಾ ಹೇಳ್ತಾರೆ ಲೋಕಸಭೆ ಚುನಾವಣೆ ವೇಳೆ ನಮಗೆ ಆರ್ ಎಸ್ ಅಗತ್ಯವೇ ಇಲ್ಲ ಅನ್ನುವಂತೆ ಬಿಜೆಪಿಗರು ವರ್ತಿಸಿದ್ರು ಮುಖ್ಯವಾಗಿ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಿಜೆಪಿಗೆ ಸೇರ್ಕೊಂಡ ನಾಯಕರು ಪ್ರಧಾನಿ ಮೋದಿ ಅವರ ಮುಖದ ಮೇಲೆ ಚುನಾವಣೆ ಗೆಲ್ಲಬಹುದು ಅನ್ನೋ ತಪ್ಪು ಗ್ರಹಿಕೆಯಲ್ಲಿದ್ರು ಲೋಕಸಭೆ ಚುನಾವಣಾ ಫಲಿತಾಂಶ ಈ ತಪ್ಪು ಗ್ರಹಿಕೆಯನ್ನ ಹೊಡೆದು ಹಾಕ್ತು ವರ್ಷಗಳಿಂದ ಯಾವ ತಳಮಟ್ಟದ ಕೆಲಸದಿಂದ ಪಕ್ಷವನ್ನು ಕಟ್ಟಲಾಗಿದೆ ಮತ್ತು ಅದರ ಅಗತ್ಯವೇನು ಅನ್ನೋದು ಬಿಜೆಪಿಗೆ ತಿಳಿತು ಅಂತ ಆರ್ ಎಸ್ ಎಸ್ ನಾಯಕರು ಹೇಳ್ತಾರೆ ಇದನ್ನ ಅರಿತುಕೊಂಡ ನಾಯಕರು ಆರ್ ಎಸ್ ಎಸ್ ಜೊತೆ ಸಹಾಯ ಕೇಳಿದ್ರು ಇನ್ಮುಂದೆ ಇಡೀ ದೇಶದಲ್ಲಿ ಇದೇ ಹರಿಯಾಣ ಮಾಡೆಲ್ ನಡೆಯಲಿದೆ ಅಂತಾನು ಅವರು ಹೇಳ್ತಾರೆ ಇನ್ನು ಆರ್ ಎಸ್ ಎಸ್ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಮತ ಹಾಕಿ ಅನ್ನುವ ಕರಪತ್ರ ನೀಡ್ತಿರ್ಲಿಲ್ಲ ಕೇವಲ ಮತದಾರರನ್ನ ಜಾಗೃತಿಗೊಳಿಸುವ ಮತ್ತು ಜನರಲ್ಲಿ ಬಿಜೆಪಿಗೆ ವೋಟು ನೀಡುವಂತೆ ಪರೋಕ್ಷವಾಗಿ ಹೇಳ್ತಿದ್ರು ಜಾತಿ ರಾಜಕಾರಣ ಮಾಡೋರಿಗೆ ಮತ ಹಾಕಬೇಡಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಮುಂದಿಟ್ಟುಕೊಂಡು ಮತ ಹಾಕಿ ಈ ರೀತಿ ಬರೆದಿರುವ ಕರಪತ್ರಗಳನ್ನ ಆರ್ ಎಸ್ ಎಸ್ ಜನರ ನಡುವೆ ಹಂಚಿಕೊಂಡಿತ್ತು ನಾಲ್ಕು ವರ್ಷ ಮುನ್ನೂರ ದಿನ ಪ್ರಶ್ನೆಗಳನ್ನ ಕೇಳುವ ನೀವು ಒಂದು ದಿನ ಹೋಗಿ ಮತ ಹಾಕದೇ ಇದ್ರೆ ಬರುವ ಐದು ವರ್ಷ ಪ್ರಶ್ನೆ ಕೇಳುವ ಹಕ್ಕನ್ನ ಬಿಡ್ತೀರಿ ಅಂತ ಆರ್ ಎಸ್ ಎಸ್ ಹಂಚಿಕೊಂಡ ಕರಪತ್ರದಲ್ಲಿತ್ತು ಕೊನೆಗೆ ಆರ್ ಎಸ್ ಎಸ್ ನಾಯಕರೊಬ್ಬರು ದಿ ಗೆ ಹೇಳಿದ ಮಾತು ಸ್ಪಷ್ಟ ಆರ್ ಎಸ್ ಎಸ್ ಬಿಜೆಪಿ ನಾಯಕತ್ವಕ್ಕೆ ನೀಡುವ ಸಂದೇಶವೂ ಇದೆ ಸಂಘಟನೆ ಹೇತು ಸಬ್ ಕುಚ್ ಮುಮ್ಕಿನ್ ಹೆ ಸಂಘಟನೆ ಇದ್ರೆ ಎಲ್ಲವೂ ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು